ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಸಿದ್ದವನಹಳ್ಳಿ ವೀರೇಶ್ ಕುಮಾರ್. ಎಂಎಂ ಸರ್ಕಾರಿ ಪ್ರೌಢಶಾಲೆ ಹೊಳಲ್ಕೆರೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಜಿಲ್ಲೆ ಚಿತ್ರದುರ್ಗ, ರಾಜ್ಯ ಕರ್ನಾಟಕ. ನಿಷ್ಠಾ 0.2 ಮಾಡ್ಯೂಲ್ 4 ಕಲಾ ಸಮ್ಮಿಳಿತ ಕಲಿಕೆಯ ವಿಷಯದ ಅಭಿಪ್ರಾಯಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ ಸ್ನೇಹಿತರೆ. ಈ ಮಾಡ್ಯೂಲ್ ಒಳಗಡೆ ವಿದ್ಯಾರ್ಥಿಯ ಕಲಿಕೆ ಹೇಗೆ ಪರಿಣಾಮಕಾರಿಯಾಗಿ ಮಾಡಬಹುದು ಅನ್ನುವಂಥ ವಿಚಾರ ಇದರೊಳಗಡೆ ಇರ್ತಕ್ಕಂಥದ್ದನ್ನ ನಾವು ಗಮನಹರಿಸ್ಬೋದು. ವಿದ್ಯಾರ್ಥಿ ಅನ್ಯ ಮನಸ್ಕರಾಗಿದ್ದಾಗ, ಬೇರೆ ಕಡೆ ಗಮನವಿದ್ದಾಗ ಅವನನ್ನು ನಮ್ಮ ಕಡೆ ಸೆಳೆಕೊಂಡು ಶಿಕ್ಷಕರಾಗಿರ್ತಕ್ಕಂಥ ನಾವು ಅವನಲ್ಲಿ ಕಲಿಕೆಯನ್ನು ಹೇಗೆ ಉಂಟು ಮಾಡಬಹುದು ಅನ್ನೋದನ್ನ ಬಹಳ ಅತ್ಯುತ್ತಮವಾದ ರೀತಿ ಒಳಗಡೆ ರಾಜ್ಯ ಸಂಪನ್ಮೂಲ ಉಪನ್ಯಾಸಕರು ವಿಡಿಯೋಗಳ ಮೂಲಕ, PDFಗಳ ಮೂಲಕ ನಮಗೆ ಸವಿಸ್ತಾರವಾಗಿ ತಿಳಿಸಿರುವಂಥದ್ದನ್ನು ನಾವು ಗಮನಿಸಬಹುದು. ಕಲಾ ಸಮ್ಮಿಳಿತ ಕಲಿಕೆ ಅನ್ನುವಂಥದ್ದು ಕಲಾ ಶಿಕ್ಷಣ ಮತ್ತು ಕಲಾ ಸಮ್ಮಿಳಿತಗಳನ್ನು ಒಳಗೊಂಡು ನಾವು ಕಲಿಕೆಯನ್ನು ಮಾಡಿದಾಗ ವಿದ್ಯಾರ್ಥಿಯ ಮನಸ್ಸಿನೊಳಗಡೆ ಅಚ್ಚಡಿಯದೆ ಉಳಿಲಿಕ್ಕೆ ಸಾಧ್ಯತೆ ಆಗುತ್ತೆ ಎನ್ನುವಂಥ ವಿಚಾರ ಇದೆ. ಜೊತೆಗೆ ಕಲಿಕೆ ಅನ್ನುವುದು ಇತ್ತೀಚಿನ ದಿನಮಾನಗಳೊಳಗಡೆ ಒಂದು ಸಂಕಷ್ಟ ಅನ್ನುವಂಥ ಯೋಚನೆಗಳಿದೆ. 21ನೇ ಶತಮಾನದಲ್ಲಿರ್ತಕ್ಕಂಥ ನಾವು ಕಲಿಕೆಯನ್ನು ಸಂತಸದಾಯಕ, ಆನಂದದಾಯಕವಾಗಿರುವ ರೀತಿಯೊಳಗಡೆ ಕಲಿಕೆಯನ್ನು ಮಾಡಬಹುದು ಅನ್ನೋದನ್ನು ಈ ಒಂದು ಮಾಡ್ಯೂಲ್ ನಮಗೆ ತಿಳಿಸ್ಕೊಡುತ್ತೆ ಸ್ನೇಹಿತರೆ. ಈ ಕಲಾ ಸಮ್ಮಿಳಿತ ಕಲಿಕೆಯ ಒಳಗಡೆ ದೃಶ್ಯಕಲೆಯ ಮೂಲಕ ಮತ್ತು ಪ್ರದರ್ಶನ ಕಲೆಯ ಮೂಲಕ ಹೇಗೆ ವಿದ್ಯಾರ್ಥಿಗಳನ್ನು ಕೇಂದ್ರೀಕರಿಸಿ ಅವರನ್ನು ನಮ್ಮ ಜೊತೆ ತೊಡಗಿಸಿಕೊಂಡು ವಿವರಿಸಬಹುದು ಎನ್ನುವುದನ್ನು ಇಲ್ಲಿ ವಿವರಿಸಲಾಗಿದೆ. ದೃಶ್ಯಕಲೆಗಳಾದ ವರ್ಣಕಲೆ, ಛಾಯಾಚಿತ್ರಕಲೆ, ಜೇಡಿಮಣ್ಣಿನ ಕಲೆ ಇತ್ಯಾದಿಗಳ ಮೂಲಕ ಹೇಗೆ ವಿದ್ಯಾರ್ಥಿಗಳು ತಾವೇ ತೊಡಗಿಕೊಂಡು ಅದನ್ನು ಕಲಿಬಹುದು ಅನ್ನೋದನ್ನು ಇಲ್ಲಿ ವಿವರಿಸಲಾಗಿದೆ. ಪ್ರದರ್ಶನ ಕಲೆಯಲ್ಲಿ ಬರುವಂಥ ವಿಷಯಗಳಾಗಿರ್ತಕ್ಕಂಥ ಚಲನಚಿತ್ರ ಆಗಿರ್ಬೋದು, ನಾಟಕ, ನೃತ್ಯ, ಸಂಗೀತದ ಮೂಲಕ ಹೇಗೆ ವಿದ್ಯಾರ್ಥಿಗಳನ್ನು ಒಂದು ಕಡೆ ಕೇಂದ್ರೀಕರಿಸಿ ಅವರ ಎಲ್ಲ ಮನೋವಿಕಾಸಗಳನ್ನು ಉಂಟು ಮಾಡಬಹುದು ಅನ್ನುವುದನ್ನು ಇಲ್ಲಿ ನಮಗೆಲ್ಲರಿಗೂ ಕೂಡ ತಿಳಿಸಲಾಗಿದೆ. ಶಿಕ್ಷಕರಾಗಿರ್ತಕ್ಕಂಥ ನಾವು ಇವುಗಳಲ್ಲಿ ಹೇಗೆ ತೊಡಗಿಸಿಕೊಳ್ಳಬಹುದು, ತರಗತಿಗಳ ಒಳಗಡೆ ಹೇಗೆ ಅದನ್ನು ಪ್ರಯೋಗಕ್ಕೆ ತರಬಹುದು ಅನ್ನುವುದನ್ನು ಇಲ್ಲಿ ತಿಳಿಸಲಾಗಿದೆ. ಕಲಿಕೆಯನ್ನು ಸಮ್ಮಿಳಿತಗೊಳಿಸೋದು ಹೇಗೆ, ಅದರಲ್ಲೂ ಪ್ರಮುಖವಾಗಿ ವಿದ್ಯಾರ್ಥಿಗಳ ಜ್ಞಾನಾತ್ಮಕ, ಭಾವನಾತ್ಮಕ, ಮನಶ್ಚಾಲಿತ ವಲಯಗಳಲ್ಲಿ ಏಕಕಾಲಗಳಲ್ಲಿ ಹೇಗೆ ವಿದ್ಯಾರ್ಥಿಗಳನ್ನು ನಾವು ನಮ್ಮ ಕಡೆ ಗಮನ ಹರಿಸುವಂತೆ ಮಾಡಬಹುದು ಅನ್ನುವಂಥದ್ದನ್ನು ಕಲಾ ಸಮ್ಮಿಳಿತ ಕಲಿಕೆ ನಮಗೆ ಬಿತ್ತರಿಸಲಿಕ್ಕೆ ದಾರಿಯಾಗಿದೆ. ಈ ಕಲಾ ಸಮ್ಮಿಳಿತ ಕಲಿಕೆಯನ್ನು ನಾವು ಶಾಲೆ ಒಳಗಡೆ ಹೇಗೆ ತೊಡಗಿಸ್ಕೊಳ್ಬಹುದು ಅನ್ನೋದಕ್ಕೆ ಸೊ ನಾನು ಕೂಡ ಕಲಾ ಸಮ್ಮಿಳಿತ ಕಲಿಕೆಯನ್ನು ತರಗತಿಗಳೊಳಗಡೆ ಪ್ರಯೋಗ ಮಾಡಿದಾಗ ಅಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ರೀತಿ ಒಳಗಡೆ ಫಲಿತಾಂಶ ಬಂದಿರೋದನ್ನು ಗಮನಹರಿಸಿದ್ದೇನೆ. ಉದಾಹರಣೆ, ಸರ್ ಎಂ ವಿಶ್ವೇಶ್ವರಯ್ಯನವರ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡ್ತಾ ಹೋದಾಗ ಅವರಿಗೆ ನಾನು ಹೇಳಿದಾಗ ಅರ್ಥ ಆಗೋದಕ್ಕಿಂತ ಸರ್ ಎಂ ವಿಶ್ವೇಶ್ವರಯ್ಯನವರ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು ಚಿತ್ರಕಲೆಯ ಮೂಲಕ, ಛಾಯಾಚಿತ್ರದ ಮೂಲಕ ಒಂದೊಂದೇ ಅದನ್ನು ಅವರಿಗೆ ತೋರಿಸ್ತಾ ಹೋದಾಗ ಅವರು ಅದನ್ನು ಏನೇನಾಗಿದೆ ಘಟನಾವಳಿಗಳನ್ನು ಅನ್ನುವಂಥದ್ದನ್ನು ಆ ಛಾಯಾಚಿತ್ರಗಳನ್ನು ನೋಡ್ತಾ ವಿವರಿಸ್ತಾ ಹೋದರು. ಅವರ ಬಾಲ್ಯದ ದಿನಗಳು, ಅವರ ಸಾಧನೆಗಳು, ಜೊತೆಗೆ ಅವರ ಕೊನೆಯ ದಿನಗಳು, ಇವುಗಳನ್ನು ನಾನು ಛಾಯಾಚಿತ್ರದ ಮೂಲಕ ಒಂದೊಂದಾಗ್ತಲೂ ಒಂದೊಂದನ್ನು ತೋರಿಸಿದೆ. ತೋರಿಸುವುದಲ್ಲದೇ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕಲೆಯನ್ನು ಬರಿತಕ್ಕಂಥವ್ರು, ಚಿತ್ರಕಲೆಯನ್ನು ಬರಿತಕ್ಕಂಥವ್ರು ಅದನ್ನು ಬರೆಸಿದಾಗಲೂ ಕೂಡ ಅವರು ಚಿತ್ರಕಲೆಯನ್ನು ಬರೆಯುವುದರ ಮೂಲಕ ತಮ್ಮನ್ನು ಅನುಭವ ವೇದ್ಯವಾಗಿಸಿಕೊಂಡರು. ಈ ಅನುಭವ ವೇದ್ಯವಾಗಿದ್ದರಿಂದ ಒಂದು ಕಡೆ ಬರೆಯುವವರು, ಇನ್ನೊಂದು ಕಡೆ ವಿದ್ಯಾರ್ಥಿಗಳೆಲ್ಲ ಸುತ್ತೂರ ಕೂತ್ಕೊಂಡು ಅದನ್ನು ಗುಂಪು ಚಟುವಟಿಕೆಗಳ ಮೂಲಕ ಅದನ್ನು ನೋಡಿದ್ರಿಂದ ಬರೆಯುವವರಿಗೂ ಅನುಭವ ವೇದ್ಯ ಆಯಿತು,
ಉಳಿದ ವಿದ್ಯಾರ್ಥಿಗಳಿಗೂ ಕೂಡ ಅದು ಅನುಭವವೇದ್ಯ ಆಗಲಿಕ್ಕೆ ಸಾಧ್ಯತೆ ಆಯಿತು ಸ್ನೇಹಿತರೆ. ಇದರಿಂದ ಸರ್ ಎಂ ವಿಶ್ವೇಶ್ವರಯ್ಯನವರ ಜೀವನದ ಚರಿತ್ರೆಯನ್ನು ಅವರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಯಿತು. ಅದರ ಜೊತೆ ಒಳಗಡೆ ಸರ್ ಎಂ ವಿಶ್ವೇಶ್ವರಯ್ಯನವರ ವಿಚಾರ ಇರತಕ್ಕಂಥ ಚಲನಚಿತ್ರವನ್ನು ಕೂಡ ನಾನು ತೋರಿಸಿದಾಗ ಅವರಿಗೆ ಪೂರ್ತಿ ತಮ್ಮ ಮನಸ್ಸಿನಲ್ಲಿ ಉಳಿಲಿಕ್ಕೆ ಸಾಧ್ಯತೆಗಳಾದವು. ಕಲಾ ಸಮ್ಮಿಳಿತ ಕಲಿಕೆ ಈ ಮಾಡಲು ಅತ್ಯುತ್ತಮವಾಗಿದ್ದು ವಿದ್ಯಾರ್ಥಿಗಳಿಗೆ ಅನುಭವ ವೇದ್ಯ ಮಾಡಿಸ್ಲಿಕ್ಕೆ ಅನುಕೂಲವಾಗಿದ್ದು ಬಹಳ ಪ್ರಮುಖವಾಗಿ ಸ್ವ ಕಲಿಕೆಗೆ ಅನುಕೂಲದಾಯಕವಾಗಿರುತ್ತೆ. ಯಾವುದು ಸ್ವ ಕಲಿಕೆ ಆಗುತ್ತೋ ಅದು ಶಾಶ್ವತವಾಗಿ ಉಳಿಯುತ್ತೆ. ಈ ಶಾಶ್ವತ ಕಲಿಕೆ ಕಲಿಕಾ ಪ್ರಕಾರದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಜೊತೆಗೆ ಬಹಳ ಆನಂದವನ್ನು ಕೊಡುವ ಕಲಿಕೆಯನ್ನು ಆಗಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಈ ಕಲಾ ಸಮ್ಮಿಳಿತ ಕಲಿಕೆ ಆನಂದದಾಯಕ ಮತ್ತು ಅನುಭವೇದ್ಯ ಕಲಿಕೆಯಾಗಿದ್ದು ನಮ್ಮೆಲ್ಲರಿಗೂ ಕೂಡ, ಶಿಕ್ಷಕರೆಲ್ಲರಿಗೂ ಕೂಡ, ವಿದ್ಯಾರ್ಥಿಗಳಿಗೂ ಎಲ್ಲರೂ ಕೂಡ ಇದನ್ನು ಬಳಸಬಹುದಾಗಿದ್ದು ಇದು ಅತ್ಯುತ್ತಮವಾದ ರೀತಿ ಒಳಗಡೆ ತರಗತಿಯಲ್ಲಿ ಮತ್ತು ಹೊರಗಿನ ಹೊರಾಂಗಣದಲ್ಲೂ ಕೂಡ ಬಳಕೆಯಾಗುತ್ತೆ. ನಾವೆಲ್ಲರೂ ಕೂಡ ಇದನ್ನು ಬಳಸೋಣ ಅಂತ ಹೇಳ್ತಾ ನನ್ನ ಧನ್ಯವಾದಗಳನ್ನು ನಿಮಗೆ ಅರ್ಪಿಸ್ತಾ ಇದ್ದೀನಿ.